हाय फ्रेंड्स, व्हाट्स अप, हाउ आर यू? होप ऑल आर डूइंग वेल। नानु निम्म दानेश्वरी शीलवंत नूलवी। फर्स्ट टाइम यार नन वीडियो नोड़ता इदिरो अवरिगू वेलकम अंत हेळ्ता। नन वीडियो इष्ट आद्रे लाइक माड़ी, शेर माड़ी, सब्सक्राइब माड़ी, हागे कमेंट कूड़ा कोड़ी। इवत्तिन वीडियो ऐनप्प अंद्रे नम्म मम्मी होळिगे सार माड्ता इद्दारे, सो अदन्न निमगे तोरिस्कोडोण अंत। होळिगे सार अंद्रे एनंतीरा? कट्टिन सारु। सो नम ऊरु हावेरी सैडु होळिगे सार अंत करीतेवे अदक्के, बट बेरे कडेयल्ल कट्टिन सार अंत हेळ्तारे। सो नम्म मम्मी याव तर माड्तारो निमगे अदन्न तोरिस्कोड्तीनि। सो बनि, अवरु अडिगे मनेयल्लि नमगोस्कर वेट माड्ता इद्दारे। टाइम वेस्ट माडोदु बेड, बनि अडिगे मनेगे होगोण। सो फ्रेंड्स, मसाले के चक्के, लवंग, एलक्की, स्टार अनाइस, जीरिगे, कोत्तंबरी काळु, हागे मेंते मत्ते सासिवे, ई कडे बेळ्ळुळ्ळि, उळ्ळागड्डि मत्ते ओण कोबरी मत्ते ಕರಿಬೇವು ತಗೊಂಡಿದ್ದೀವಿ। ಈಗ ನಮ್ಮ ಮಮ್ಮಿ ಒಂದು ಹಂಚಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಮಸಾಲ ಅಂದ್ರೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಸ್ಟಾರ್ ಅನೈಸ್ ಹಾಕಿಬಿಟ್ಟು ಬಾಡಿಸ್ಕೊಂಡ್ರು। ಈಗ ಜೀರಿಗೆ ಹಾಕೋತಾ ಇದ್ದಾರೆ, ಈಗ ಸಾಸಿವೆ ಹಾಕೊಂಡ್ರು, ಈಗ ಒಂದು ಸ್ವಲ್ಪ ಕೊತ್ತಂಬರಿ ಕಾಳನ್ನ ಹಾಕೋತಾ ಇದ್ದಾರೆ। ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ನೋಡಿ, ಚೆನ್ನಾಗಿ ಕಲಸ್ಕೊಬೇಕು ಅದನ್ನ। ಈಗ ಒಂದು ಸ್ವಲ್ಪ ಹಿಂಗ್ ಹಾಕೊಂಡ್ರು ನಮ್ಮ ಮಮ್ಮಿ, ಮತ್ತೆ ಕಲಸ್ಕೊಂಡ್ರು। ಈಗ ಒಣ ಕೊಬ್ಬರಿ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದಾರೆ। ಈ ತರ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿರೋ ಒಣ ಕೊಬ್ಬರಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಕೆಂಪು ಆಗಬೇಕು। ಈಗ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಹಾಕೊಂಡಿದ್ದಾರೆ। ಈಗ ಸಣ್ಣದಾಗಿ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಹೆಚ್ಕೋಬೇಕು ದೊಡ್ಡದಾಗಿ, ಅದನ್ನು ಹಾಕೊಂಡ್ರು। ಆಮೇಲೆ ಕರಿಬೇವು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ। ಈಗ ಟೊಮೆಟೊ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡಿ, ಅದು ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕು। ಮಸಾಲ ನೋಡಿದ್ರಾ ಫ್ರೆಂಡ್ಸ್, ಎಲ್ಲ ಸ್ವಲ್ಪ ಕೆಂಪಗಾಗಿದೆ, ಆ ಥರನೇ ಆಗಬೇಕು। ಈಗ ಸ್ವಲ್ಪ ಅರಶಿನದ ಪುಡಿ ಹಾಕೋತಾ ಇದ್ದಾರೆ, ಅಂದರೆ ಟರ್ಮರಿಕ್ ಪೌಡ್ರ್ ಹಾಕೊಂಡ್ರು ಒಂದು ಸ್ಪೂನು, ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಖಾರದ ಪುಡಿ ಹಾಕೋತಾ ಇದ್ದಾರೆ। ಖಾರ ನೀವು ಈ ಟೈಮ್ನಲ್ಲೂ ಹಾಕ್ಬೋದು, ಆಮೇಲೆ ಸಾರು ಮಾಡ್ತಿರ್ತಲ್ಲ ಆವಾಗ ಬೇಕಂತ ಟೇಸ್ಟ್ ಮಾಡಿ ಖಾರನ ಆ್ಯಡ್ ಮಾಡ್ಕೋಬೋದು। ಸೊ ಇದು ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರಿಗೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಬಾಯ್ಲ್ಡ್ ಮಾಡಿರೋ ಕಡಲೆಬೇಳೆನ ಒಂದು ಎರಡು ಸ್ಪೂನಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು। ಈಗ ಒಂದು ಸ್ವಲ್ಪ ಮತ್ತೆ ಹುಣಸೆಹಣ್ಣಿನ ರಸ ಹಾಕ್ಕೊಂಡ್ರು, ಆಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿದ್ದಾರೆ, ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ರು। ಈಗ ಒಂದು ಡಬ್ರಿ ಏನು ಸಾರು ಮಾಡ್ತೀವಲ್ಲ ಆ ಡಬ್ರಿಗೆ ಎಣ್ಣೆ ಹಾಕ್ಕೋಬೇಕು, ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೋಬೇಕು। ಈಗ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಒಣಮೆಣಸಿನ ಮುರಿದು ಹಾಕ್ಕೋಬೇಕು। ಅದು ಯಾವಾಗ ಚಟ್ಪಟ ಅಂದುತ್ತೋ ಆವಾಗ ಕಡಲೆಬೇಳೆಂದು ಕಟ್ ಹಾಕ್ಕೋಬೇಕು। ಈಗ ಏನು ಮಿಕ್ಸರ್ನಲ್ಲಿ ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ವೋ ಅದನ್ನು ಆ್ಯಡ್ ಮಾಡ್ಕೋಬೇಕು। ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ನೋಡಿ, ನೀರು ಹಾಕ್ಕೊಂಡಿದ್ಮೇಲೆ ಈ ಥರ ಆಗಿದೆ, ವಾವ್, ಹೋಳಿಗೆ ಸಾರು। ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರು ನಮ್ಮ ಮಮ್ಮಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು। ಈಗ ಚೆನ್ನಾಗಿ ಕುದಿಬೇಕದು ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿತಾ ಇದೆ, ಹೋಳಿಗೆ ಸಾರು ರೆಡಿಯಾಗಿದೆ। ಸೊ ಫ್ರೆಂಡ್ಸ್, ಹೇಗನ್ನಿಸ್ತು ನಮ್ಮ ಮಮ್ಮಿ ಮಾಡಿರೋ ಹೋಳಿಗೆ ಸಾರು? ಚೆನ್ನಾಗಿದೆಯಲ್ಲ, ಸಿಂಪಲ್ ಇದೆ, ಎಲ್ಲನೂ ಫ್ರೈ ಮಾಡಿಬಿಟ್ರೆ ಆಮೇಲೆ ಮಿಕ್ಸರಿಗೆ ಹಾಕಿ ಮಾಡಿದ್ಬಿಟ್ರೆ ಮುಗಿದೋಯ್ತು। ಸೊ ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿತ್ತು, ನಿಮ್ಮ ಮನೇಲಿ ಎಲ್ಲರೂ ಹೇಗೆ ಇಷ್ಟಪಟ್ಟರು ಅಂತ ನನ್ನ ಕಮೆಂಟ್ನಲ್ಲಿ ಹೇಳಿ। ಮತ್ತೊಂದು ವಿಡಿಯೋ ಜೊತೆಗೆ ನಾನು ಬರ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸ್ಟೇ ಹೋಮ್, ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ದಿ ಅಂತ, ಬಾಯ್ ಬಾಯ್।